ನೋಡಿ ಕುಟುಂಡೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬೇಯ್ತೆ ಆದಾಗೆಲ್ಲ ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಒಳ್ಳೆಯಲ್ಲಿ ಕುಟ್ಟಿ ಕೊಡ್ತಿದ್ರು. ಅದು ನೋಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. 50 ಗ್ರಾಮಷ್ಟು ಹುಣಸೆ ಹಣ್ಣು ತಗೊಂಡು ಎಲ್ಲ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ನಾನು. ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೋಬೇಕು. ಬೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಸಿಹಿ ಬೇಕಾದ್ರೆ ಸಿಹಿ, ಹುಳಿ ಹುಳಿ ಬೇಕಾದ್ರೆ ಕಲ್ಲು ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಅದನ್ನು ಅಷ್ಟೇ ರುಚಿಗೆ ತಕ್ಕಷ್ಟು 2 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಗುಂಟೂರು ಬ್ಯಾಡಿಗೆ ಯಾವುದು ಹಾಕ್ಬಾರ್ದು, ಖಾರದ್ದು ಇರುತ್ತೆ ಮಣ್ಕಟ್ಟು, ಅದನ್ನೇ ಹಾಕ್ಕೋಬೇಕು. ಇಲ್ಲ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಇವತ್ತು ನಾಳೆಗೆ ತಿಂದುಬಿಡ್ಬೇಕು. ಇದಾದರೆ 1 ತಿಂಗಳಾದರೂ ಏನಾಗಲ್ಲ. ನಾನು 4 ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ. ಇನ್ನು ತುಂಬ ಬೇಡ, ಲೈಟಾಗಿ ಖಾರ ಇದ್ದರೆ ಸಾಕು. ಫಸ್ಟು ಈ ಹುಣಸೆ ಹಣ್ಣು ಬಿಟ್ಟು ಎಲ್ಲನೂ ತರ್ತರಿ ಮಾಡಿಕೊಂಡು ಆಮೇಲೆ ಹುಣಸೆ ಹಣ್ಣು ಹಾಕ್ಬಿಟ್ಟು ಪಲ್ಸ್ ಕಡೆಯೇ 1-2 ಸರಿ ಅಂದ್ಕೊಂಡ್ರೆ ಸಾಕು. ಈ ಥರ ರಫ್ ರಫ್ ಆಗುತ್ತೆ. ಇವಾಗ ಹಿಂಗೆ ಪುಡಿ ಪುಡಿ ಕಾಣಿಸುತ್ತಲ್ವಾ, ನೀವು ಉಂಡೆ ಕಟ್ಟಿ ಆರಾಮಾಗುತ್ತೆ. ಅದೆಲ್ಲನು ಗಮ್ ಥರ ಬರುತ್ತೆ, ಬಂಧನ ಬರುತ್ತೆ. ನಾನು ಸಣ್ಣ ಸಣ್ಣ ಇಷ್ಟಿಷ್ಟು ಮಾಡ್ತೀನಿ ಅಷ್ಟೇ. ನಮ್ಮ ಅಮ್ಮನ ಮುಂದೆ ಇಟ್ಟೆ 4-5 ಮಾಡಿಬಿಟ್ಟು, ಅವರು ಇನ್ನು ಸ್ವಲ್ಪ ದೊಡ್ಡದಿರಲಿ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ದೊಡ್ಡ ದೊಡ್ಡದು ಮಾಡಿದರು. ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಮಾಡ್ಕೊಂಡು ನೋಡಿ.